ಇನ್ನು ಸಚಿವ ಸಂಪುಟದಲ್ಲಿ ವಿಶ್ವನಾಥ್ ಅವರಿಗೆ ಮಂತ್ರಿ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಅವರು ಸಾಕಷ್ಟು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಏನಾದರೂ ಆಗಲಿ ನಾನು ಸಚಿವ ಸಂಪುಟ ಸೇರೇ ತೀರ್ತೀನಿ ಅಂತ ಹೇಳಿ ಕ್ಯಾಬಿನೆಟ್ ಅನ್ನು ಸೇರೋದಕ್ಕೆ ಹೊಸ ಮಾರ್ಗವನ್ನ ಹುಡುಕಿದ್ದಾರೆ ಹಳ್ಳಿ ಹಕ್ಕಿ ಹೆಚ್ ವಿಶ್ವನಾಥ್ ವಿಧಾನ ಪರಿಷತ್ನ ನಾಮನಿರ್ದೇಶಿತ ಬಿಜೆಪಿ ಸದಸ್ಯ ವಿಶ್ವನಾಥ್ ಸಚಿವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ವಕೀಲರನ್ನ ಭೇಟಿ ಮಾಡಿ ಹೊಸ ಮಾರ್ಗವನ್ನ ಹುಡುಕ್ತಾ ಇದ್ದಾರೆ ವಿಶ್ವನಾಥ್ ಈಗ ಆಲ್ರೆಡಿ ಹುಡುಕಿದಾರೋ ಇಲ್ವೋ ಗೊತ್ತಿಲ್ಲ ಅವರನ್ನೇ ಕೇಳಬೇಕು ವಿಶ್ವನಾಥ್ ನಾಮನಿರ್ದೇಶಿತ ಪರಿಷತ್ ಸದಸ್ಯರಾಗಿ 6 ತಿಂಗಳು ಈಗ ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ ಇನ್ನು ಅವರಿಗೆ 5.5 ವರ್ಷ ಅವಧಿ ಬಾಕಿ ಉಳ್ಕೊಂಡಿದೆ ಪರಿಷತ್ನಲ್ಲಿ ಧರ್ಮೇಗೌಡರ ನಿಧನದಿಂದ ಆ ಸ್ಥಾನ ಕೂಡ ಖಾಲಿ ಇದೆ ನೋಡಿ ಹೇಗೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸಭೆಯಿಂದ ಪರಿಷತ್ಕ್ಕೆ ಆಯ್ಕೆಯಾಗಿದ್ರು ಧರ್ಮೇಗೌಡರು ಇದೇ ಮಾರ್ಗವನ್ನ ಇದೀಗ ಫಾಲೋ ಮಾಡೋದಿಕ್ಕೆ ಎಂಎಲ್ಸಿ ವಿಶ್ವನಾಥ್ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಹೀಗಾಗಿ ಹಾಲಿ ನಿರ್ದೇಶಿತ ಸದಸ್ಯ ಸ್ಥಾನವನ್ನ ಬಿಟ್ಟುಕೊಟ್ಟು ನೇರವಾಗಿ ವಿಧಾನಸಭೆಯಿಂದ ಪರಿಷತ್ಕ್ಕೆ ಆಯ್ಕೆ ಆಗೋದು ಅಂತ ಹೇಳಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಈ ಮೂಲಕ ಸಂಪುಟ ಸಭೆ ಸೇರೋದಕ್ಕೆ ವಿಶ್ವನಾಥ್ ಮೆಗಾ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈ ಹಿನ್ನೆಲೆ ಸಿಎಂ ಮುಂದೆ ಹೊಸ ಬೇಡಿಕೆ ಇಡ್ತಾರೆ ವಿಶ್ವನಾಥ್ ಈ ಮೂಲಕ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ವಿಶ್ವನಾಥ್ ಹೊಸ ತಂತ್ರವನ್ನ ರೂಪಿಸಿದ್ದಾರೆ ಸಮ್ಮಿಶ್ರ ಸರ್ಕಾರ ಬಿಟ್ ಬಂದ ಆಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸದಸ್ಯ ಸ್ಥಾನಕ್ಕೆ ಅನರ್ಹ ಘೋಷಣೆ ಹಿನ್ನೆಲೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಬೇಕು ಅದೊಂದೇ ಆಪ್ಷನ್ ಇದ್ದಿದ್ದ ಅವರಿಗೆ ಅಲ್ಲಿವರೆಗೂ ಯಾವುದೇ ಸ್ಥಾನಮಾನ ಅಲಂಕರಿಸುವಂತಿಲ್ಲ ಹೀಗಾಗಿನೇ ವಿಶ್ವನಾಥ್ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ದಾರಿಗಳನ್ನ ಹುಡುಕಿ ಮಾಡಿ ಅವರ ಮೇಲೆ ಹೇಳಿ ಇವರ ಮೇಲೆ ಹೇಳಿ ಈ ನಿಟ್ಟಿನಲ್ಲಿ ವಿಧಾನಸಭೆ ಟಿಕೆಟ್ ಗೆ ಬೇಡಿಕೆ ಇಡೋದಕ್ಕೆ ವಿಶ್ವನಾಥ್ ನಿರ್ಧಾರವನ್ನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ನೋಡಣ ಇದು ಯಾವಾಗ ಮುಖ್ಯಮಂತ್ರಿಗಳ ಮುಂದೆ ಈ ಬೇಡಿಕೆಯನ್ನ ಇಡ್ತಾರೆ ನೋಡಪ್ಪ ನಾವು ಮಂತ್ರಿ ಅಲ್ಲಿಂದ ಸಮ್ಮಿಶ್ರ ಸರ್ಕಾರದಿಂದ ಬಿಟ್ಟು ಬಂದ್ರೂ ಕೂಡ ನನಗೆ ಯಾವ ಸ್ಥಾನಮಾನ ಕೂಡ ಸಿಕ್ಕಿಲ್ಲ ನನ್ನ ಸ್ನೇಹಿತರಾದವರು ನನ್ನನ್ನು ಬಿಟ್ಟು ಹೋಗ್ಬಿಟ್ರು ನನ್ನ ಜೊತೆ ಬಂದವರು ನನ್ನ ಕೈ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಇದೊಂದು ಬೇಡಿಕೆನಾದರೂ ಈಡೇರಿಸ್ಕೊಡಿ ಇದೊಂದನಾದರೂ ಮಾಡ್ಕೊಡಿ ಅಂತ ಮುಖ್ಯಮಂತ್ರಿಗಳತ್ರ ವಿಶ್ವನಾಥ್ ಅವರು ಬೇಡಿಕೆ ಇಡುವಂತ ಸಾಧ್ಯತೆ ಇದೆ ಆದರೆ ಇದಕ್ಕೆ ಯಡಿಯೂರಪ್ಪನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಎಸ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರಾಘವೇಂದ್ರ ಗುಡ್ ಮಾರ್ನಿಂಗ್ ರಾಘವೇಂದ್ರ ಇದೀಗ ಸಂಪುಟ ಸೇರೇಬೇಕು ನಾನು ಸೇರೇ ತೀರ್ತೀನಿ ಅನ್ನುವಂತ ಹಟಕ್ ಬಿದ್ದಂಗೆ ಕಾಣ್ತಾ ಇದೆ ವಿಶ್ವನಾಥ್ ಅವರು ಹೊಸ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನ್ ಹೇಳ್ತೀರಿ ರಾಘವೇಂದ್ರ ಏನಂದ್ರೆ ವಿಶ್ವನಾಥ್ ಅವರು ಸಚಿವರಾಗ್ಬೇಕಂತ ಹೇಳ್ಬಿಟ್ಟು ಸಮ್ಮಿಶ್ರ ಸರ್ಕಾರದಿಂದ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಹೊರ ಬಂದಿದ್ರು ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡಿದ್ರು ಇವ್ರು ಬರ್ಬೇಕಾದ್ರೆ ಇವ್ರ ಜೊತೆಗೆ 16 ಮಂದಿನೂ ಸಹ ಕರ್ಕೊಂಡಿದ್ದು ಒಟ್ಟು 17 ಮಂದಿ ಬಂದಿದ್ರು ಈಗಾಗಲೇ 14 ಮಂದಿ ಸಚಿವರಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇನ್ನು 3 ಮಂದಿ ಸಚಿವರಾಗಬೇಕಾಗಿದೆ ಅದರಲ್ಲಿ ಪ್ರಮುಖವಾಗಿ ವಿಶ್ವನಾಥ್ ಅವರು ಸಚಿವರಾಗಬೇಕು ಹೀಗಾಗಿ ವಿಶ್ವನಾಥ್ ಅವರು ಚುನಾವಣೆಗೆ ನಿಂತರು ಸ್ಪರ್ಧೆ ಮಾಡಿದ್ರು ಸೋಲನ್ನು ಅನುಭವಿಸಿದ್ರು ಹೀಗಾಗಿ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಕೊನೆಗೆ ಎಂಎಲ್ಸಿ ನಾದ್ರೂ ಆಗಿ ನಾನು ಸಚಿವನ ಆಗ್ಬೇಕು ಅಂತ ಹೇಳ್ಬಿಟ್ಟು ಕನಸನ್ನ ಕಂಡ್ರು ಅದರಂತೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ಎಂಎಲ್ಸಿ ಸಹ ಆದ್ರು ಎಂಎಲ್ಸಿ ಸಹ ಆದ್ರೂ ಸಹ ಇದೀಗ ಕೋರ್ಟ್ ಅವ್ರಿಗೆ ಒಂದು ಬಿಗ್ ಶಾಕ್ ಅನ್ನ ನೀಡ್ತು ಯಾಕಂದ್ರೆ ಜನಪ್ರತಿನಿಧಿಗಳಿಂದ ಮತ್ತೆ ಇದರಿಂದ ಆಯ್ಕೆ ಆಗಿದ್ರೆ ಮಾತ್ರ ಸಚಿವರಾಗೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಒಂದು ಏನ್ ಸೂಚನೆಯನ್ನ ಕೋರ್ಟ್ ಕೊಡ್ತು ಹಾಗಾಗಿ ನಾಮನಿರ್ದೇಶನ ಆಗಿರ್ತಕ್ಕಂತಹ ವಿಶ್ವನಾಥ್ ಅವ್ರಿಗೆ ಸಚಿವರಾಗೋದಕ್ಕೆ ಸಾಧ್ಯವಾಗಿಲ್ಲ ಈಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ವಿಶ್ವನಾಥ್ ಅವರು ಮಾಡ್ಕೊಂಡಿದ್ದಾರೆ ಏನಾದ್ರೂ ಮಾಡಿ ನಾನು ಸಚಿವನ್ ಆಗಿ ತೀರ್ಲೇಬೇಕಂತ ಹೇಳ್ಬಿಟ್ಟು ವಿಶ್ವನಾಥ್ ಅವರು ಪಣಕ್ಕೆ ಬಿದ್ದ ಅಟಕ್ಕೆ ಬಿದ್ದಂತೆ ಇದೆ ಹೀಗಾಗಿ ಅವರು ಈಗ ಧರ್ಮೇಗೌಡರಿಂದ ಖಾಲಿ ಆಗಿರ್ತಕ್ಕಂತಹ ಸ್ಥಾನ ಏನಿದೆ ವಿಧಾನಸಭೆಯಿಂದ ಧರ್ಮೇಗೌಡರು ಆಯ್ಕೆ ಆಗಿದ್ರು ವಿಧಾನ ಪರಿಷತ್ಗೆ ಹೀಗಾಗಿ ಈಗ ಕೊಟ್ಟಿರ್ತಕ್ಕಂತಹ ಏನ್ ನಾಮನಿರ್ದೇಶನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಧರ್ಮೇಗೌಡ ಅವರ ಸ್ಥಾನ ಏನ್ ಖಾಲಿ ಇದೆ ಅದರಿಂದ ವಿಶ್ವನಾಥ್ ಅವರು ಆಯ್ಕೆ ಆಗೋದಕ್ಕೆ ಇದೀಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಬಗ್ಗೆ ಇದೀಗ ಸಿಎಂ ಜೊತೆ ಸಹ ಮಾತುಕತೆಗೆ ವಿಶ್ವನಾಥ್ ಅವರು ಮುಂದಾಗಿರ್ತಕ್ಕಂಥದ್ದು ಯಾಕಂದ್ರೆ ಸಿಎಂ ಅವರು ಮಾತನ್ನ ಕೊಟ್ಟಿದ್ರು 17 ಮಂದಿಯನ್ನು ಸಹ ನಾನು ಸಚಿವರನ್ನಾಗಿ ಮಾಡ್ತೀನಿ ಸರ್ಕಾರ ಬರೋದಕ್ಕೆ ಪ್ರಮುಖವಾಗಿ ಕಾರಣಕರ್ತರಾಗಿರ್ತಕ್ಕಂಥರು ಅದರಲ್ಲೂ ಪ್ರಮುಖವಾಗಿ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲೇನೆ 17 ಮಂದಿ ಶಾಸಕರು ಸಹ ಬಿಜೆಪಿಗೆ ಬಂದಿದ್ದು ಹೀಗಾಗಿ ನಿಮ್ಮನ್ನು ಸಹ ಮಂತ್ರಿ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರು ಹೇಳಿದ್ರು ಹೀಗಾಗಿ ಯಡಿಯೂರಪ್ಪನವರ ಮುಂದೆ ಈ ಬೇಡಿಕೆಯನ್ನ ಇಟ್ಬಿಟ್ಟು ಈ ಬೇಡಿಕೆಯ ಮುಖಾಂತರ ಸಚಿವರಾಗೋದಕ್ಕೆ ಇದೀಗ ವಿಶ್ವನಾಥ್ ಅವರು ಪ್ರಾರಂಭ ಮಾಡಿದ್ದಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ನೋಡ್ಬೇಕಾಗಿದೆ ಯಾಕಂದ್ರೆ ಇತ್ತೀಚೆಗೆ ವಲಸೆ ಬಂದಿರೋ ಶಾಸಕರ ಮೇಲೆ ಸಾಕಷ್ಟು ಅಸಮಾಧಾನವನ್ನ ಮೂಲ ಬಿಜೆಪಿ ಶಾಸಕರು ವ್ಯಕ್ತಪಡುತ್ತಿದ್ದಾರೆ ಅದನ್ನು ನಿನ್ನೆ ರೇಣುಕಾಚಾರ್ಯ ಅವರು ಸಹ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ರು ರಮೇಶ್ ಜಾರಕಿಹೊಳಿ ಮತ್ತೆ ಸುಧಾಕರ್ ಅವರ ಮೇಲೆ ಹೀಗಾಗಿ ವಿಶ್ವನಾಥ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದು ಸಹ ಬಹುತೇಕ ಡೌಟ್ ಆಗಿದೆ ಯಾಕಂದ್ರೆ ಮೂಲ ಬಿಜೆಪಿ ಶಾಸಕರು ಏನಿದ್ರೆ ಅವ್ರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಒಂದು ಪಕ್ಷ ವಿಶ್ವನಾಥ್ ಅವರನ್ನ ಮತ್ತೆ ಮಂತ್ರಿ ಮಾಡಿದ್ದ
ಜೊತೆಯಾಗಿ ಎಂಎಲ್ಸಿ ಮಾಡಿ ಮಂತ್ರಿ ಮಾಡಿದ್ದಾದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಬಿಜೆಪಿಗೆ ಕಾರಣವಾಗುತ್ತೆ. ಹೀಗಾಗಿ ಯಡಿಯೂರಪ್ಪನವರು ಜೇನುಗೂಡಿಗೆ ಕಲ್ಲು ಹೊಡೆಯೋದಕ್ಕೆ ಈಗ ಸದ್ಯದ ಮಟ್ಟಿಗೆ ಹೋಗೋದಿಲ್ಲ ಅನ್ನೋದು ಸಹ ಹೇಳ್ತಕ್ಕಂಥದ್ದು ಸಿಂಧೂರ. ಎಸ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಒಂದ್ ವೇಳೆ ವಿಶ್ವನಾಥ್ ಅವ್ರಿಗೂ ಏನಾದ್ರು ಮಂತ್ರಿ ಸ್ಥಾನ ಸಿಕ್ಬಿಟ್ರೆ ಈಗ ನಡೀತಾ ಇರುವಂತಹ ಕೋಲ್ಡ್ ವಾರು ಬೀದಿಗೆ ಇಳಿದ್ಬಿಡ್ತಾರ ಅಷ್ಟೇನೆ. ಮೂಲ ಬಿಜೆಪಿಗರು ಯಾರ್ಯಾರಿದ್ದಾರೆ ಬೀದಿ ಜಗಳಕ್ಕೆ ಹಾದಿ ಬೀದಿ ರಂಪಾಟಕ್ಕೆ ನಿಂತ್ಕೊಂಡ್ಬಿಡ್ತಾರ ಅಷ್ಟೇ, ಇನ್ನೇನು ಆಗೋದಿಲ್ಲ.